ಆಫ್ಲೈನ್ ಎಕ್ಸಾಮ್ ಗಳ ಬಗ್ಗೆ ಯಾವುದೇ ರೀತಿ ಅಂತ ನಿರ್ಧಾರ ಆಗಿಲ್ಲ ಜೊತೆಗೆ ಈಗಾಗಲೇ ಶಾಲೆಗಳನ್ನು ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸರ್ಕಾರ ಯಾವುದೇ ರೀತಿಯ ಚಿಂತನೆಯನ್ನ ಕೈಗೊಂಡಿಲ್ಲ ಕೊರೋನಾ ವೈರಸ್ ಎರಡನೇ ಅಲೆ ಅಬ್ಬರಿಸ್ತಾ ಇದೆ ಆದರೂ ಕೂಡ ಶಾಲೆಯನ್ನ ಮುಚ್ಚಲ್ಲ ಅಂತ ಹೇಳ್ತಾ ಇದ್ದಾರೆ ಸಚಿವರು ಶಾಲೆ ಮುಚ್ಚುವ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ನಿನ್ನೆ ಒಂದು ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಬಗ್ಗೆ ಮಾತನಾಡ್ತಾ ಇದ್ದರು ಸುರೇಶ್ ಕುಮಾರ್ ಅವರು ಮಕ್ಕಳು ಯಾವ ರೀತಿಯಾಗಿ ಮಾದರಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಮಕ್ಕಳು ಯಾವ ರೀತಿಯಾಗಿ ಈ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಮಕ್ಕಳು ಮಾದರಿಯಾಗುವಂತೆ ನಡೆಕೊಂಡಿದ್ದಾರೆ ಅಂತ ಹೇಳಿ ಹೊಸಕೋಟೆಯಲ್ಲಿ ಒಂದು ಶಾಲೆಗೆ ಹೋಗಿ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ನಿನ್ನೆ ಅವರು ಕೂಡ ಮಾತನಾಡ್ತಾ ಇದ್ದರು ಅದರಲ್ಲೂ ಪ್ರಮುಖವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆತಂಕದಿಂದ ಇರಬಾರದು ಯಾವುದೇ ರೀತಿಯ ಆತಂಕ ಇಲ್ಲದೆ ಶಾಲೆಗಳಲ್ಲಿ ತರಗತಿಗಳನ್ನು ನಡೆಸಬಹುದು ಪಾಠಗಳನ್ನು ಕೇಳಬೇಕು ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳೇ ಮಾದರಿಯಾಗಿದ್ದಾರೆ ಎಲ್ಲಾ ಮಾರ್ಗಸೂಚಿಗಳನ್ನು ವಿದ್ಯಾರ್ಥಿಗಳು ಚಾಚು ತಪ್ಪದೆ ಪಾಲಿಸುತ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಶಾಲೆಗಳನ್ನು ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಇಷ್ಟೆಲ್ಲಾ ಎಚ್ಚರಿಕೆ ಇದ್ದರೂ ಕೂಡ ನಾವು ಕೊರೋನಾದ ಏನು ನಿಯಮಗಳಿದೆ ಅದನ್ನ ನಾವು ಪಾಲಿಸ್ತಾ ಇಲ್ಲ ಪಾಪ ಕೊರೋನಾ ಹ್ಯಾಕ್ ಜಾಸ್ತಿ ಆಗುತ್ತೆ ನಾವು ಜಾಸ್ತಿ ಮಾಡಿದ್ದೇವೆ ನಾವು ಇದಕ್ಕೆ ಒಂದು ನಿಯಂತ್ರಣ ಮತ್ತೆ ನಮ್ಮ ಶಾಲೆಗಳು ಇವತ್ತು ನಂಗನ್ಸುತ್ತೆ ನಮ್ಮ ಶಾಲೆಗಳು ನಡೀತಾ ಇರೋ ರೀತಿ ನಮ್ಮ ಮಕ್ಕಳು ಓದ್ತಾ ಇರೋ ರೀತಿ ರಾಜ್ಯದ ಹಿರಿಯರಿಗೆ ಒಂದು ಮಾದರಿ ಇದು ಹ್ಯಾಗ್ ಇರಬೇಕು ಎಲ್ಲ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಬೆಂಚ್ ಅಲ್ಲಿ ಇಬ್ಬಿಬ್ಬರೆ ಕೂತ್ಕೊಳ್ತಾರೆ ಸ್ಯಾನಿಟೈಸ್ ಮಾಡ್ಕೊಳ್ತಾರೆ ಅವ್ರದ್ದು ದಿವಸ ತಾಪಮಾನನ ಪರೀಕ್ಷೆ ಮಾಡ್ತೀವಿ ಎಲ್ಲನೂ ಕೂಡ ಹಾಕ್ತೇವೆ ಮತ್ತೆ ಕೋವಿಡ್ ಒಂದು ದಿವಸ ಬರಲಿಲ್ಲ ಅದು ಒಂದು ದಿವಸ ಹೋಗ್ಬಿಡೋದಿಲ್ಲ ಇನ್ನೂ ಕೆಲವು ಕಾಲ ಇರಬಹುದು ಅದ್ರ ಜೊತೆ ನಾವು ಬದುಕತ್ ಕಲಿಬೇಕು ನಮ್ಮ ರಾಜ್ಯ ಸರ್ಕಾರ ಕೂಡ ಕೋವಿಡ್ ಅನ್ನು ನಿಯಂತ್ರಣ ಮಾಡಕ್ಕೆ ಇವತ್ತು ಸಮರ್ಥವಾಗಿದೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಶಿಕ್ಷಣ ಸಚಿವರು ಒಂದಂತೂ ಸ್ಪಷ್ಟಪಡಿಸಿದ್ದಾರೆ ಸದ್ಯಕ್ಕಂತೂ ಶಾಲೆಗಳನ್ನ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಶಾಲೆಗಳನ್ನ ಮುಚ್ಚಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಕ್ಲಾಸ್ಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇದೆ ಮಾಸ್ಕ್ಗಳನ್ನು ಹಾಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಶಿಕ್ಷಣ ಸಚಿವರು ಹೇಳಿದ್ದಾರೆ ಆದ್ರೆ ಈಗ ಆತಂಕ ಇರುವಂತದ್ದು ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾಕಂದ್ರೆ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಪ್ರಕರಣಗಳ ಸಂಖ್ಯೆ ಮುಂದೆ ಹೇಗೆ ಯಾಕಂದ್ರೆ ಆಫ್ಲೈನ್ ಕ್ಲಾಸ್ಗಳು ಆರಂಭ ಆಗಿದೆ ಜನವರಿಯಿಂದಾನೇ ಪಿ ಯು ಸಿ ಆಗಿರ್ಬೋದು ಟೆಂತ್ ಆಗಿರ್ಬೋದು ಈ ಕ್ಲಾಸ್ಗಳು ಆರಂಭ ಆಗಿದೆ ಆನಂತರ ಫೆಬ್ರವರಿಯಲ್ಲಿ ಎಂಟನೇ ತರಗತಿಗಳಿಂದ ಕ್ಲಾಸ್ಗಳು ಆರಂಭ ಆಯಿತು ಒಂದರಿಂದ ಐದನೇ ತರಗತಿಯ ಕ್ಲಾಸ್ಗಳು ಆರಂಭ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯಂತಹ ಎಲ್ಲಾ ಚಿಂತನೆಯನ್ನ ಮಾಡಲಾಗಿತ್ತು ಆದ್ರೆ ಇದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಈಗ ಇಲ್ಲಿವರೆಗೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಯಾಕಂದ್ರೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಹಾಗಾಗಿ ಆ ಒಂದು ಯೋಜನೆಯನ್ನ ಈಗ ಸರ್ಕಾರ ಕೈ ಬಿಟ್ಟಿದೆಯಾ ಒಂದರಿಂದ ಐದನೇ ತರಗತಿಗಳಲ್ಲೂ ಕೂಡ ಶಾಲೆಗಳನ್ನು ಆರಂಭ ಮಾಡಿದೆ ಕೆಲವು ಕಡೆಗಳಲ್ಲಿ ಖಾಸಗಿ ಶಾಲೆಗಳು ಅವರ ಬಗ್ಗೆ ಸರಿಯಾದಂತಹ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಯಾಕಂದ್ರೆ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ರು ಅನೇಕ ಕಡೆಗಳಲ್ಲಿ ಖಾಸಗಿ ಶಾಲೆಯವರು ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೂ ಕೂಡ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇವೆಲ್ಲದರ ನಡುವೆ ಈಗ ಇರುವಂತಹ ಆತಂಕ ಏನು ಅಂದ್ರೆ ಒಂದ್ ಕಡೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣ ಇರುವಂತಹ ಸಂದರ್ಭದಲ್ಲಿ ಆಫ್ಲೈನ್ ಕ್ಲಾಸ್ಗಳನ್ನ ಮಾಡಲಾಗತ್ತಾ ಆನ್ಲೈನ್ ಕ್ಲಾಸ್ಗಳನ್ನ ಆದಂತೆ ಆನ್ಲೈನ್ ಎಕ್ಸಾಮ್ಗಳು ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಇದೆ ಆತಂಕಕ್ಕೆ ಯಾವ ರೀತಿಯ ಪರಿಹಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಯಾವ ರೀತಿಯಾಗಿ ಈಗ ಪೋಷಕರಲ್ಲಿರುವಂತಹ ಈ ಎಲ್ಲಾ ಗೊಂದಲವನ್ನ ನಿವಾರಣೆ ಮಾಡಲಾಗತ್ತೆ ಯಾಕಂದ್ರೆ ಸರ್ಕಾರವೇ ಈಗ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ ಇವೆಲ್ಲದರ ಬಗ್ಗೆ ಮಾತನಾಡೋಕೆ ನನ್ನ ಜೊತೆ ಈಗ ಅತಿಥಿಗಳು ಕೂಡ ಇದಾರೆ ಮೊದಲನೇದಾಗಿ ಆರ್ ಟಿ ಟಾಸ್ಕ್ ಫೋರ್ಸ್ ಸದಸ್ಯ ಆಗಿರುವಂತಹ ಸುಜಾತ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಾಗಾದ್ರೆ ನಮ್ಮ ಜೊತೆ ಪೋಷಕರಾಗಿರುವಂತಹ ನಂದಿನಿ ಅವರು ಕೂಡ ಇದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಜಾತ ಅವರ ಈಗ ಮೊದಲೇದಾಗಿ ಇರುವಂತಹ ಆತಂಕ ಅಂದ್ರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಫ್ಲೈನ್ ಕ್ಲಾಸ್ಗಳು ಆರಂಭ ಆಗಿದೆ ಒಂದರಿಂದ ಐದನೇ ಕ್ಲಾಸ್ಗಳು ಅಷ್ಟೇ ಬಾಕಿ ಇರುವಂತದ್ದು ಸೊ ಅದರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ಉಳಿದ ಮಕ್ಕಳಿಗೆ ಏನಪ್ಪ ಯಾವ ರೀತಿಯಾಗಿ ಈಗ ಇದನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ಬೇಕು ಅನ್ನೋದು ಪೋಷಕರ ಒಂದು ರೀತಿಯ ಆತಂಕ ಸೊ ಸದ್ಯದ ಮಟ್ಟಿಗೆ ಯಾವ ರೀತಿಯಾಗಿ ನಡಿಬೇಕು ಅಂತ ಹೇಳ್ತೀರಿ
ಆರರಿಂದ ಮೇಲ್ಪಟ್ಟ ಎಲ್ಲಾ ತರಗತಿಗಳನ್ನ ಆಫ್ಲೈನ್ ಗೆ ಅವಕಾಶ ಕೊಟ್ಟಿದೆ ಸರ್ಕಾರ. ಬಟ್ ಎಲ್ಲಾ ಮಕ್ಕಳು ಏನು ಶಾಲೆಗೆ ಹೋಗ್ತಿಲ್ಲ, ಇದು ಪೇರೆಂಟ್ಸ್ ಚಾಯ್ಸ್ ಆಗಿರೋದ್ರಿಂದ. ಬಟ್ ಎಕ್ಸಾಮಿನೇಷನ್ ಇವಾಗ ಅಪಿಯರ್ ಆಗ್ತಾ ಇರೋದ್ರಿಂದ ಎಕ್ಸಾಮಿನೇಷನ್ ಗೆ ಅವರು ಆಫ್ಲೈನ್ ಬರಬೇಕು ಅಂತ ಹೇಳಿ ಶಾಲೆಗಳು ಪೋಷಕರಿಗೆ ಒತ್ತಾಯ ಮಾಡ್ತಾ ಇದಾರೆ. ಇದರಲ್ಲಿ ಎರಡು ರೀತಿ ಇದೆ. ಒಂದು, ಶಾಲೆಗೆ ಹೋಗಿ ಎಕ್ಸಾಮ್ ಬರೋದ್ರೆ ಅವರು ಫೀಸ್ ಕಟ್ತಾರೆ ಅನ್ನೋ ಒಂದು ಭಾವನೆ ಸ್ಕೂಲ್ ಗಳಲ್ಲಿ ಇದೆ ಖಂಡಿತವಾಗ್ಲು. ಸೊ ಸ್ಕೂಲ್ ಫೀಸ್ ಕಟ್ಟಿದ್ರೇನೆ ಅವ್ರ ಪರೀಕ್ಷೆಗೆ ಕೂರ್ಸೋದು ಅನ್ನೋ ಒಂದು ಒತ್ತಡ ಒಂದ್ ಕಡೆ ಪೇರೆಂಟ್ಸ್ ಗೆ ಇದೆ. ಎರಡನೇದಾಗಿ ಇವ್ ಇಷ್ಟೆಲ್ಲ ಇವಾಗ ಎರಡು ಮೂರ್ ದಿನದಿಂದ ನಾವು ನೋಡ್ತಾ ಇರೋ ಹಾಗೆ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅಲ್ವಾ ಅನ್ನೋ ಒಂದು ಗೊಂದಲ ಕೂಡ ಪೇರೆಂಟ್ಸ್ ನಲ್ಲಿ ಇದೆ ಇವಾಗ. ಹಾಗಾಗಿ ನಿನ್ನೆ ಕೂಡ ಸುರೇಶ್ ಕುಮಾರ್ ಅವ್ರನ್ನ ಹೋಗಿದ್ರು ಒಂದು ಮರೆ. ನಮ್ಮ ಆರ್ ಟಿ ಮುಖಾಂತರ ಕೂಡ ನಾವು ಪೋಷಕರ ಒಂದು ಕಂಪ್ಲೇಂಟ್ಸ್ ಅನ್ನ ನಾವು ಸುರೇಶ್ ಕುಮಾರ್ ಅವ್ರಿಗೆ ಇಮೇಲ್ ಮಾಡಿದೀವಿ. ಸೊ ನಮ್ಮ ಪೋಷಕರ ಪರವಾಗಿ ನಮ್ದು ರಿಕ್ವೆಸ್ಟ್ ಏನಂತಂದ್ರೆ ಆನ್ಲೈನ್ ಆಪ್ಷನ್ಸ್ ಅನ್ನ ಮಕ್ಕಳಿಗೆ ಕೊಡಿ, ಅವಕಾಶ ಕೊಡಿ. ಸೊ ಅಟ್ ಲೀಸ್ಟ್ ಎಕ್ಸಾಮ್ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ. ಒಂದು ಸೇಫ್ಟಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಾರ ಒಂದು ಮಧ್ಯವರ್ತಿಕೆಯನ್ನ ವಹಿಸ್ಬಿಟ್ಟು ಅವ್ರಿಗೆ ಒಂದು ನಿರ್ಧಾರವನ್ನ ತಿಳಿಸ್ಬೇಕು. ಶಾಲೆಗೆ ಇವರು ಯಾವುದೇ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡದೇ ಇರೋದ್ರಿಂದ ನಮ್ಗೆ ಸರ್ಕಾರ ಏನು ಹೇಳಿಲ್ಲ. ಶಾಲೆ ಓಪನ್ ಮಾಡಿ ಅಂತ ಹೇಳಿದೆ. ಸೊ ಅದು ಆನ್ಲೈನ್ ಮಾಡ್ತೀವೋ ಆಫ್ಲೈನ್ ಮಾಡ್ತೀವೋ ಅದು ಶಾಲೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಪೋಷಕರು